ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಶಾಸಕಾಂಗ ಪಕ್ಷದ ನಾಯಕರಾದಂಥ ವರಿಷ್ಠರಾದ ನಮ್ಮ ಕುಮಾರಣ್ಣವ್ರ ಬಗ್ಗೆ ಎಂಎಸ್ ಅವರು ಭಾಳ ಲಘುವಾಗಿ ಭಾಳ ಅನ್ಯಾಯವಾಗಿ ಮಾತನಾಡಿರ್ತಕ್ಕಂಥದ್ದು ಖಂಡನೀಯ. ಏಕೆಂದರೆ ಅವರು ಶಾಸ್ತ್ರ ಹೇಳ್ತಿದ್ರು ಅಂತಕ್ಕಂಥ ಒಂದು ಪದಬಳಕೆಯನ್ನು ಬಳಸಿರ್ತಕ್ಕಂಥದ್ದು ನಮಗೆ ಭಾಳ ನೋವು ತಂದಿದೆ. ಏಕೆಂದರೆ 2018 ಚುನಾವಣೆಯಲ್ಲಿ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಸಾಹೇಬರು ಬಂದು ಇಲ್ಲಿ ಕೊಳ್ಳೇಗಾಲ ಮಹಾಸ್ ಜನತೆಗೆ ಓಟನ್ನು ಮನವಿ ಮಾಡಿ ಒಂದು ಗೆಲುವಿಗೆ ಕಾರಣೀಭೂತರಾಗ್ತಾರೆ ಅಂತ ಒಬ್ಬ ನಾಯಕರನ್ನ ಶಾಸ್ತ್ರ ಹೇಳ್ತಿರತಕ್ಕಂಥ ಪದಬಳಕೆಯನ್ನು ಎನ್ಎಂಎಸ್ ಅವರು ಮಾಡಿದರೆ ಇದಕ್ಕೆ ಖಂಡನೀಯ. ಇದಕ್ಕೆ ನೀವೇ ಹೇಳಿದ್ರಿ, ನಾನು ಮಹಾಜನತೆಗೆ ಮೋಸ ಮಾಡಲ್ಲ, ನಾ ಯಾವ ಪಕ್ಷಕ್ಕೂ ಹೋಗಲ್ಲ ಅಂತಕ್ಕಂಥ ಮಾತುಗಳನ್ನ ನೀವು ಹೇಳ್ಕೊಂಡಿದ್ರಿ. ನಾನು ಅಂತ ಕೆಲಸ ಮಾಡಿದ್ರೆ ತಾಯಿಗಂಡ ಆಗ್ತೀನಿ ಅಂತಕ್ಕಂಥ ನೀವೇ ಆ ಪದಬಳಕೆಯನ್ನು ಬಳಸ್ಕೊಂಡಿದ್ರಿ. ಇವತ್ತು ನೀವು ಅದಾಗಿದ್ರಿ. ಆಮೇಲೆ ನಿಮಗೆ ತಾಕತ್ತಿದ್ರೆ